ಕರ್ನಾಟಕ ರಾಜ್ಯ ಕೂಲಿ ಕಬ್ಬಿಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಮಂತ್ ಇಲಿಯಾಡ್ ಅವರ ಮೇಲೆ ಗಾಂಜಾ ಮಾಫಿಯಾ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿರುವನ್ನು ಕೂಡಲೇ ಬಂಧಿಸಿ ಈ ಪ್ರಕರಣ ಸಿಬಿಐ ಅಥವಾ ಸಿಒಡಿ ತನಿಖೆಗೆ ವಹಿಸುವಂತೆ ಸನ್ಮಾನ್ಯ ಶ್ರೀ ಅರಗ ಗಾನೇಂದರ್ ಮಾನ್ಯ ಗೃಹ ಮಂತ್ರಿ ಕರ್ನಾಟಕ ಸರ್ಕಾರ ಅವರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಇವತ್ತು ಏನು ಕರ್ನಾಟಕ ಗಡಿ ಭಾಗದಲ್ಲಿ ಕಮಲಾಪುರ ತಾಲೂಕಿನಲ್ಲಿ ಇರುವಂತ ನಮ್ಮ ಶ್ರೀಮಂತ ಇಲ್ಲಾ ಸಿಪಿಐ ಸಾಹೇಬರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇಲ್ಲಿ ಗಡಿ ಭಾಗದಿಂದ ಗಾಂಜಾ ಸಪ್ಲೈ ಆಗ್ತಾ ಇದೆ ಜಿಲ್ಲೆ ಮತ್ತು ರಾಜ್ಯಕ್ಕೆ ಗಾಂಜಾ ಸಪ್ಲೈ ಆಗ್ತಾ ಇದೆ ಅದನ್ನು ಕಂಡು ಹಿಡಿದು ಅದನ್ನು ಬೆನ್ ಹತ್ತಿ ಹೋಗಿ ಇವತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಆ ಒಂದು ಯಾವ ಶೇಖರಣೆ ಇದೆ ಆ ಸ್ಥಳಕ್ಕೆ ಹೋಗ್ಬೇಕಂತ ಹೋದಾಗ ಅವ್ರ ಮೇಲೆ ಕೆಲವು ದುಷ್ಕರ್ಮಿಗಳು ಏನು ಗಾಂಜಾ ಮಾರಾಟ ಮಾಡ್ತಾರೆ ಗಾಂಜಾ ಸಪ್ಲೈ ಮಾಡಿಸ್ತಾರೆ ಆ ಎಲ್ಲ ದುಷ್ಕರ್ಮಿಗಳು ಸೇರಿ ಇವತ್ತು ಅವ್ರ ಮೇಲೆ ಮಾರಣಾಂತಿಕವಾದ ಹಲ್ಲೆವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮೇಲೆ ಈ ರೀತಿ ಹಲ್ಲೆ ಆಗೋದಾದರೆ ಗಾಂಜಾ ಮಾಫಿಯಾದ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆದಿದೆ ವಿಚಾರ ಮಾಡಬೇಕಾಗ್ತದೆ. ಇದರ ಹಿಂದೆ ಕಾಣದ ಕೈಗಳು ಯಾವ್ಯಾವಿವೆ, ಇವತ್ತು ಯಾವ ಮಿನಿಸ್ಟರ್ ಇದ್ದಾರೆ, ಯಾವ ಎಮ್ ಎಲ್ ಎ ಇದ್ದಾರೆ, ಯಾರು ಪ್ರಭಾವಿಗಳು ಇದ್ದಾರೆ ಅಂತ ನಾವು ಸಂಶಯ ಇವತ್ತು ದೃಢವಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣ ಕೂಡಲೇ ಸಿಬಿಐಗೆ ಒಪ್ಪಿಸಬೇಕು. ಇವರ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪಿಗಳ ಹಿಂದೆ ಯಾರು ಸಪೋರ್ಟಿಂಗ್ ಇದ್ದಾರೆ, ಯಾರು ಮಾಡಿಸಿದ್ದಾರೆ, ಅವರನ್ನು ಕೂಡಲೇ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಇವತ್ತು ಈ ಭಾಗಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸರಾಯಿ ಮಾಫಿಯಾ ಅತಿ ಬಹುದೊಡ್ಡ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಿಗೆ ಸಾಗಣೆ ಮಾಡ್ತಾ ಇದ್ದಾರೆ. ಇವತ್ತು ಮಟ್ಕಾ ಮಾಫಿಯಾ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಮರೋ ಮಾಫಿಯಾ ನಡೀತಾ ಇದೆ. ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದರೆ ಇಲ್ಲಿರುವಂಥ ಕಮಿಷನರ್ ಅವರು, ಕಲಬುರಗಿ ನಗರದ ಕಮಿಷನರು ಅವ್ರು ಏನು ಮಾಡ್ತಾ ಇದ್ದಾರೆ, ಕೈ ಕಟ್ಕೊಂಡು ಕೊಡ್ತಿದ್ದಾರಾ? ಇವತ್ತು ಈ ಸರ್ಕಾರ ಈ ಒಂದು ಏನು ಈ ಅಕ್ರಮ ಚಟುವಟಿಕೆಗಳು ಇದನ್ನು ಕಡಿವಾಣ ಹಾಕಬೇಕು. ಇವತ್ತು ಏನು ಜೂಜಾಟ ಎಲ್ಲೆಂದರಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಇದನ್ನು ಮಟ್ಟು ಹಾಕಬೇಕು. ಮಟ್ಟು ಹಾಕಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದಂತ ಈ ಮುಖಾಂತರ ನಾನು ತಮ್ಮ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇನೆ. ನನ್ನ ಹೆಸರು ಲಚ್ಚಪ್ಪ ಜಮಾದಾರ್. ಕರ್ನಾಟಕ ರಾಜ್ಯ ಕೋಲಿ ಕಬ್ಬುಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಏನು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಶ್ರೀಮಂತ ಇಲ್ಲಾಳ್ ಸಾಹೇಬರ ಮೇಲೆ ಮಹಾರಾಷ್ಟ್ರ ಗಡಿಭಾಗ ಕರ್ನಾಟಕ ಗಡಿಭಾಗದಲ್ಲಿ ಅತ್ಯಂತ ಈಸಿಯಾಗಿ ಸರಳವಾಗಿ ಗಾಂಜಾ ಮಾರಾಟ ಮಾಡ್ತಾರ ಅಂತ ಹೇಳಿ ಎಂಬುದನ್ನು ಸುದ್ದಿ ಬಂದ ತಕ್ಷಣವೇ ಕಲಬುರಗಿ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ, ಡಿ ಎಸ್ ಪಿ ಸಾಹೇಬರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಒಂದು 11 ಪೊಲೀಸರ ತಂಡದೊಂದಿಗೆ ಮಾನ್ಯ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ಶ್ರೀಮಂತ ಇಲ್ಲಾಳ್ ಸಾಹೇಬರು ಅವತ್ತಿನ ದಿವಸ ಆ ಗಾಂಜಾ ಮಾಫಿಯಾ ದಂಧೆಕೋರರನ್ನು ಮಟ್ಟ ಹಾಕಬೇಕು ಅಂತೇಳಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನು ಆ ಭಾಗದ ಗಡಿ ಭಾಗದಲ್ಲಿರ್ತಕ್ಕಂಥ ಗಾಂಜಾ ಮಾಫಿಯಾ ದುಷ್ಕರ್ಮಿಗಳು ಒಮ್ಮೆಲೆ 30-40, 40-50 ಜನರು ಆ ದುಷ್ಕರ್ಮಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ರೀತಿಯಾಗಿ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆ ಮಾಡತಕ್ಕಂಥದ್ದು ನಾವು ಇವತ್ತು ಸಂಘಟನೆ ಇವತ್ತಿನಿಂದ ಖಂಡನೆ ಮಾಡ್ತಾ ಇದ್ದೀವಿ. ನಾಳೆಗೆ ಪೊಲೀಸರಿಗೆ ರಕ್ಷಣೆ ಇಲ್ಲಾಂದ್ರೆ ಸಾಮಾನ್ಯ ಕಾಮನ್ ಮ್ಯಾನ್ರ ಪರಿಸ್ಥಿತಿ ಏನಾಗಬೇಕು? ಯಾರು ರಕ್ಷಣೆ ನೀಡ್ತಾರ ಅವ್ರ ಮೇಲೆ ಹಲ್ಲೆ ಮಾಡ್ತಾರ ಅಂತಂದ್ರೆ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಇವತ್ತಿನ ದಿವಸ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ನೋಡ್ತಾ ಇದ್ದೀರಿ ನೀವು, ಶ್ರೀಮಂತ ಇಲ್ಲಾಳ್ ಸಾಹೇಬರು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ದಕ್ಷ ನಿಷ್ಠೆಯಿಂದ ಕರ್ತವ್ಯ ಮಾಡಿರ್ತಕ್ಕಂಥ ಇದ್ದಾರೆ.
ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಹೋದರೂ ಸಹಿತ ಅವರಿಗೆ ಒಂದು ಅಭಿಮಾನಿಗಳ ಪಡೆನೆ ಇದೆ ಯಾರು ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ದೌರ್ಜನ್ಯ ಆಗಿದೆ ಎಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಮುಂದೆ ನಿಂತು ಆ ದುಷ್ಕರ್ಮಿಗಳನ್ನು ಹೆಡೆಮುರಿ ಕಟ್ಟತಕ್ಕಂತ ಕೆಲಸವನ್ನ ಮಾನ್ಯ ಇಲ್ಲಾಳ ಸಾಹೇಬರು ಮಾಡಿರತಕ್ಕಂತದಿದೆ ಬಂಧುಗಳೇ ಇವತ್ತಿನ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಗ್ರಾಮ ಮಂತ್ರಿಗಳಿಗೆ ಮತ್ತು ಎಸ್ ಪಿ ಸಾಹೇಬರು ಸಹಿತ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಅದು ಮತ್ತೆ ಎ ಡಿ ಜಿ ಪಿ ಸಾಹೇಬರಿಗೂ ನಾವು ಎಸ್ ಪಿ ಸಾಹೇಬರ ಮುಖಾಂತರ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಸಾಹೇಬರಲ್ಲಿ ಮತ್ತು ಅಲೋಕ್ ಕುಮಾರ್ ಸಾಹೇಬರಲ್ಲಿ ಮನವಿ ಏನಂದ್ರೆ ಏನು ಈಗಾಗಲೇ ಆ ಹಲ್ಲೆ ಆಗಿದೆ ಆ ಮಾನಸಿಕವಾಗಿ ಹಲ್ಲೆ ಆಗಿದೆ ಆ ಹಲ್ಲೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ನಮಗೆ ಇನ್ನೊಂದು ಸಮಸ್ಯೆ ಏನು ಬರ್ತಾ ಇದೆ ಅಂತಂದ್ರೆ ಆ ಭಾಗದ ಶಾಸಕರು ಮಹಾರಾಷ್ಟ್ರ ಭಾಗದ ಶಾಸಕರು ಕರ್ನಾಟಕದ ಶಾಸಕರು ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಒತ್ತಡ ತಂದು ಯಾರು ನಿಜವಾದ ಆರೋಪಿಗಳಿದ್ದಾರೆ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಯಾರು ಅದ್ರ ಹಿಂದೆ ಈ ಗಾಂಜಾ ಮಾಫಿಯಾ ಕೈವಾಡ ಇದೆ ಆ ಕೈವಾಡ ಇರ್ತಕ್ಕಂಥವ್ರನ್ನ ಬಚಾವ್ ಮಾಡ್ತಕ್ಕಂಥದನ್ನ ಅವ್ರ ಮೇಲೆ ಒತ್ತಡ ಹಾಕ್ತಕ್ಕಂಥದನ್ನ ಕೆಲಸ ಇವತ್ತಿನ ನಡೀತಾ ಇದೆ ಅಂತ ಹೇಳಿ ನಮ್ ಗಮನಕ್ಕೆ ಬರ್ತಾ ಇದೆ ಬಂಧುಗಳೇ ಆ ಕಾರಣಕ್ಕಾಗಿ ಮಾನ್ಯ ಎಸ್ ಪಿ ಸಾಹೇಬರ ಮೂಲಕ ಮಾನ್ಯ ಎ ಡಿ ಜಿ ಪಿ ಸಾಹೇಬರಿಗೆ ಹೋಮ್ ಮಿನಿಸ್ಟರ್ ಅವರಿಗೆ ನಾವು ಮನವಿ ಮಾಡ್ಕೊತಾ ಇದೀವಿ ಯಾರೇ ಇರ್ಲಿ ಯಾರೇ ಮಂತ್ರಿ ಇರ್ಲಿ ಶಾಸಕ ಇರ್ಲಿ ಯಾರೇ ಇರ್ಲಿ ಎಷ್ಟೇ ಪ್ರಮಾಣದ ಪ್ರಭಾವಿ ವ್ಯಕ್ತಿಯಾಗಿರ್ಲಿ ಅವರನ್ನ ಕೂಡಲೇ ಈ ಗಾಂಜಾ ಮಾಫಿಯಾ ವಿರುದ್ಧ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥ ಶ್ರೀಮಂತ ಇಲ್ಲಾಳ ಸಾಹೇಬರ ಮೇಲೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಯಾರಿಗೂ ರಕ್ಷಣೆ ನೀಡಬಾರದು ಯಾವುದೇ ಕಾರಣಕ್ಕೂ ಇವತ್ತು ಅವ್ರ ಮೇಲೆ ಹಲ್ಲೆ ಆಗಿದೆ ನಾಳೆಗೆ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ ಡಿ ಎಸ್ ಪಿ ಮೇಲೆ ಹಲ್ಲೆ ಆಗುತ್ತೆ ಎಸ್ ಪಿ ಸಾಹೇಬರ ಮೇಲೆ ಹಲ್ಲೆ ಆಗುತ್ತೆ ಇಂಥ ಪ್ರಕರಣ ಯಾವುದೇ ಕಾರಣಕ್ಕೂ ಈಸಿಯಾಗಿ ತಗೋಬಾರದು ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ನಾವು ದುಷ್ಕರ್ಮಿಗಳನ್ನ ಬಂಧಿಸಬೇಕು ಈ ಪ್ರಕರಣ ಗಡಿ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಇರೋದ್ರಿಂದ ಕರ್ನಾಟಕ ಮಹಾರಾಷ್ಟ್ರ ಭಾಗದಲ್ಲಿ ಮಂಟಾಳ್ ಪೊಲೀಸ್ ಠಾಣೆ ಮತ್ತು ಉಮರ್ಗ ಪೊಲೀಸ್ ಠಾಣೆ ಒಂದು ವ್ಯಾಪ್ತಿ ಹೆಚ್ಚಾಗಿರೋದ್ರಿಂದ ಈ ಗಾಂಜಾ ಮಾಫಿಯಾ ಈ ಕೇಸನ್ನ ಶ್ರೀಮಂತ ಇಲ್ಲಾಳ ಸಾಹೇಬರ ಮೇಲೆ ಹಲ್ಲೆ ಆಗಿರತಕ್ಕಂಥ ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿ ಸಿಬಿಐಗೆ ವಹಿಸಬೇಕು ಅಂತ ಈ ಮೂಲಕ ನಾವು ಸಂಘಟನೆ ವತಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ.